ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಜನವರಿ 25, ರಾಜ್ಯ ಹಾಗೂ ಮೈಸೂರು ಜಿಲ್ಲೆ ಮತ್ತು ಮೈಸೂರು ತಾಲೂಕುಗಳಲ್ಲಿ ಚಿರತೆ ಹಾವಳಿಯಿಂದ ಜನರಿಗೆ ಸಾಕಷ್ಟು ತೊಂದರೆ ಆಗುತ್ತಿದ್ದು, ಈ ಕೂಡಲೇ ಚಿರತೆಗಳನ್ನು ಸೆರೆ ಹಿಡಿಯಬೇಕು, ಜನಸಾಮಾನ್ಯರಿಗೆ ರಕ್ಷಣೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ವಿಪಿ ಸುಶೀಲಾ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಎಂ ಪುಟ್ಟರಾಜರವರು ಶ್ರೀಗರಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು. ನನ್ನ ಹೆಸರು ವಿಪಿ ಸುಶೀಲಾ ಅಂತ. ನನ್ನ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷೆ. ಮೈಸೂರು ಜಿಲ್ಲೆ ವ್ಯಾಪ್ತಿಯ ಟಿ ನರಸೀಪುರ ತಾಲೂಕಲ್ಲಿ ಇತ್ತೀಚೆಗೆ ಚಿರತೆ ಹಾವಳಿ ಜಾಸ್ತಿ ಆಗಿದ್ದು, ಒಂದು 5-6 ತಿಂಗಳಿಂದ ಈಚೆಗೆ ಒಂದು 4 ಜನನ ಬಲಿ ತಗತ್ತು. 4 ಜನನ ಬಲಿ ತಗೊಂಡ್ರೂ ಈ ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ ಮತ್ತು ಆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನು ತಗೋತಾ ಇಲ್ಲ. ಬರೀ ಅವ್ರಿಗೆ ಪರಿಹಾರ ಅಂತ ದುಡ್ಡು ಕೊಟ್ಬಿಟ್ರೆ ದುಡ್ಡಿನಿಂದ ಜೀವ ಜೊತೆ ಆಟ ಆಡೋಕ್ಕಾಗುತ್ತಾ? ಒಬ್ಬ ಮನುಷ್ಯನಿಗೆ ಸತ್ತಮೇಲೆ ಮತ್ತೆ ಹುಟ್ಟಿ ಬರೋಕ್ಕಾಗಲ್ಲ. ಮೊದಲು ಅವ್ರಿಗೆ ಮನುಷ್ಯರಿಗೆ ಬೆಲೆ ಕೊಡಬೇಕು. ಚಿಕ್ಕ ಚಿಕ್ಕ ಮಕ್ಕಳ ಮುಂದೆ ಬಾಳಿ ಬದುಕಬೇಕಾದಂಥ ಮಕ್ಕಳು ಮತ್ತು ಮದುವೆ ಆಗದೇ ಇರತಕ್ಕಂಥ ಹೆಣ್ಮಗೂ ಸ್ವಲ್ಪ ಕಳೆದ ದಿನಗಳ ಹಿಂದೆ ಬಲಿ ತಕ್ಕತ್ತು. ಇಷ್ಟೆಲ್ಲ ಆಗ್ತಾ ಇದ್ರೂ ಯಾರು ಇದಕ್ಕೆ ಸರಿಯಾದ ಸೂಕ್ತವಾದ ಕ್ರಮವನ್ನು ತಗೋತಾ ಇಲ್ಲ. ಬರ್ತಾರೆ, ಈಗ ಮೊನ್ನೆ ಉಸ್ತುವಾರಿ ಸಚಿವರು ಬಂದಿದ್ದರು, ಎಮ್ ಎಲ್ ಎಗಳು ಹೋಗ್ತಾರೆ, ಆ ಕುಟುಂಬಕ್ಕೆ ಎಲ್ಲ ಆದಮೇಲೆ ಪರಿಹಾರ ಕೊಟ್ಟು ಹೋಗ್ತಾರೆ. ಆದರೆ ಆ ಚಿರತೆ ಹಾವಳಿ ತಡೆಗಟ್ಟಿ ಮುಂದೆ ಈ ರೀತಿ ಆಗದೇ ಇರೋ ರೀತಿ ಯಾವುದೇ ಕ್ರಮವನ್ನು ಜರುಗಿಸ್ತಾ ಇಲ್ಲ. ಇತ್ತೀಚೆಗೆ ವರ್ಣಕ್ಷೇತ್ರದಲ್ಲೂ 3-4 ಕಡೆ ಚಿರತೆ ಕಾಣಿಸ್ಕೊಂಡಿದೆ ಅಂತ ಜನರು ತುಂಬ ಭಯದಿಂದ ಓಡಾಡುವಂಥ ವಾತಾವರಣ ಸೃಷ್ಟಿಯಾಗಿದೆ. ಜನರು ಮನೆಯಿಂದ ಹೊರ ಬರೋದಕ್ಕೇ ಭಯ ಪಡ್ತಾ ಇದ್ದಾರೆ. ಎಲ್ಲಪ್ಪ ಯಾವ ಕ್ಷಣದಲ್ಲಿ ನಮ್ಮೆಲ್ಲ ಅಟ್ಯಾಕ್ ಮಾಡಿಬಿಡ್ತು ಅನ್ನೋ ಭಯ ಜನರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾನು ಒತ್ತಾಯ ಮಾಡೋದೇನೆಂದರೆ, ಚಿರತೆ ಹಾವಳಿಯಿಂದ ಜನರ ಪ್ರಾಣವನ್ನು ಉಳಿಸಿ, ಯಾವುದೇ ರೀತಿ ಅನಾಹುತ ಮುಂದೆ ಆಗದೇ ರೀತಿ ಸ್ವಲ್ಪ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಿ ಅಂತ ನಾನು ಈ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ತರ್ತಾ ಇದ್ದೀನಿ ಸರ್. ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಮೂಲಕ ಹೇಳುವುದೇನೆಂದರೆ, ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾವು ತುಂಬ ಒತ್ತಡವನ್ನು ಹೇರಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಉಸ್ತುವಾರಿ ಮಂತ್ರಿಗಳು ಮತ್ತು ಡಿ ಸಿಗಳು ಮತ್ತು ನಮ್ಮ ಒಂದು ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಮಂತ್ರಿಗಳು ಏನು ಮಾಡ್ತಾಯಿದ್ದಾರೆ ಅಂತ, ಕೈ ಕಟ್ಟು ಕೂರ್ತಿದ್ದಾರೋ ಇಲ್ಲ ಕಡಲೆ ಕಾಯಿ ತಿಂತಾಯಿದ್ದಾರೋ ಅಂತ ನಮಗೆ ಒಂದು ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಜನಗಳು ದನ ಕರುಗಳನ್ನ ಇಟ್ಕೊಂಡು ಜಮೀನು ಕಡೆ ಹೋಗ್ಬೇಕಾದ್ರೆ ತುಂಬ ಜೀವನ ಕೈಯಲ್ಲಿ ಇಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದುಬಿಟ್ಟೈತೆ. ಜನಗಳು ಎದುರ್ಕೊಂಡು ಆರಂಭ ವ್ಯವಸಾಯ ಮಾಡ್ದೇ ದನಕರುಗಳು ಮೇಯಿಸ್ತೇನೆ ಇದ್ದಾಗ ತುಂಬ ಸರ್ಕಾರಕ್ಕೆ ತುಂಬ ಒತ್ತಡನೂ ಕೂಡ ಆಗುತ್ತೆ. ಒತ್ತಡಕ್ಕಿಂತ ಹೆಚ್ಚಾಗಿ ತುಂಬ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಇವಾಗ 4 ಜನನ ಬಲಿತಕ್ಕಂಥ ಚಿರತೆಗಳು ಮತ್ತು ಒಂದು ಸಣ್ಣ ಹುಡುಗನ 10 12 15 ವರ್ಷ ಹುಡುಗರನ್ನ ಕಳ್ಕೊಂಡಂಥ ತಂದೆ ತಾಯಿಗಳು ಮಾನಸಿಕ ಒತ್ತಡವಾಗಿ ಅವರು ಅಸ್ವಸ್ಥರಾಗ್ಬೋದು, ಇಲ್ಲ ಪ್ರಾಣನೇ ಕಳ್ಕೊಬೋದು. ಅವ್ರ ಮಕ್ಕಳು ಹೋದ್ಮೇಲೆ ನಮಗೇನು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಜನ ಊಟ ತಿಂಡಿ ಬಿಟ್ಟು ಸತ್ತೋಗ್ಬೋದು, ಅನಾರೋಗ್ಯಕ್ಕೆ ಈಡಾಗ್ಬೋದು. ಹೀಗಾಗಿ ನಾನು ಹೇಳೋದೇ ಇಷ್ಟೇ, ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಚಿರತೆಗಳನ್ನ, ಪ್ರಾಣಿಗಳಿಗಿಂತ ಮನುಷ್ಯರಿಗಿಂತ ಪ್ರಾಣಿಗಳೇನು ದೊಡ್ಡದಲ್ಲ, ಮನುಷ್ಯರೇ ದೊಡ್ಡದು. ಇವತ್ತು ಮನಸ್ಸು ಇರೋದ್ರಿಂದ ನೀವೆಲ್ಲ ಇವತ್ತು ಈ ಸೀಟ್ ಮೇಲೆ ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಹಿಡಿದಿರೋದು, ರಾಜ್ಯ ಸರ್ಕಾರದಲ್ಲಿ ಆಡಳಿತ ಹಿಡಿದಿರೋದು, ಈ ಮನಸ್ಸು ಇಲ್ಲಾಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು ನೀವು? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಆ ಚಿರತೆಗಳನ್ನ ಕಂಡಲ್ಲಿ ಗುಂಡಾಕಿ ಕೊಂದು ಚಿರತೆ ಆಗ್ಬೋದು, ಹುಲಿ ಆಗ್ಬೋದು. ಕಾಡಂಚಿನ ಪ್ರದೇಶಗಳಲ್ಲಿ ಬಂದೋಬಸ್ತ್ ಮಾಡಬೇಕು, ಕಾಡನ್ನ ಬಂದೋಬಸ್ತ್ ಮಾಡಬೇಕು, ಸುತ್ತ ತಡೆಗೋಡೆ ಹಾಕಬೇಕು. ಪ್ರಾಣಿಗಳಿಗೆ ನೀರು ಆಹಾರ ಸಿಗುವ ರೀತಿಯಲ್ಲಿ ತಾವು ಕ್ರಮ ಕೈಗೊಳ್ಬೇಕು. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.